కాదైతే కాడు మాత్రం ఇంత కాడు. బెటర్ మనీ డీటెయిల్స్ టెంట్ స్లీపింగ్ బ్యాగ్స్ అవైలబుల్ ఫర్ ఇదే బెటర్ మనీ. ಇವಾಗ ಇಲ್ಲಿ ಟೆಂಟ್ ಇಲ್ಲಾಂದ್ರೆ ಇಲ್ಲೇ ಸ್ಟೇ ಮಾಡ್ತೀವಿ. ಟೆಂಟ್ ಬಂದು ಪರ್ ಪರ್ಸನ್ 200 ರುಪಿ. ಒಂದು ಟೆಂಟ್ ಆಗಿ ಇಬ್ರು ಮಲ್ಕೋಬಹುದು, ಮೂವರು ಮಲ್ಕೋಬಹುದು. ನನ್ನ ಹತ್ರ ಟೆಂಟ್ ಐತೆ. ಬಟ್ ರೂಮ್ ಮನೆ ಒಳಗಡೆ ಒಂದ್ ಸೈಡ್ ಆಗ ಕರುಗಳು ಕೂಡ ಕಟ್ಟಾಕವ್ರೆ ನೋಡಿ, ಎಷ್ಟು ಚೆನ್ನಾಗವ್ರೆ. ಬಟ್ರೆ ಕಾಪಿ ಗೀಪಿ ಕೊಡ್ತೀರಾ ಅಂತ. ಗೀಪಿ ಯಾವ್ದು ಬಿಟ್ರೆ ಇವ್ರು ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲ. ಆ ರೀತಿ ಪರಿಸ್ಥಿತಿ ಆಗಿದೆ ಅಂತ ಈಗಿನ ಪೊಸಿಷನ್ ಯಾರೇ ಮಾತಾಡ್ಲಿ, ಅಂತದ್ದೇ ಮಾತಾಡ್ಲಿ. ಅವರು ಇದೇ ಟೆಂಟು. ಒಂದು ಟೆಂಟ್ ಆಗಿ ಇಬ್ರು ಮಲ್ಕೋಬಹುದು. ಇಲ್ಲಾಂದ್ರೆ 3 ಶೇರಿಂಗು ಇರ್ತೈತೆ, 2 ಶೇರಿಂಗು ಇರ್ತೈತೆ. ಪರ್ ಹೆಡ್ 200 ರುಪೀಸ್ ಇಲ್ಲಿ ನೋಡಿ. ಎಲ್ಲೆಲ್ಲ ಹಾಕವ್ರೆ ಟೆಂಟ್ ಕಾರ್ಡ್ಗಳಾಗ. ನಾವು ಅಡುಗೆ ಮಾಡ್ಬೇಕಂತ ಎಲ್ಲ ಎತ್ಕೊ ಬಂದಿದ್ವಿ, ಪಾತ್ರೆ ಅಕ್ಕಿ ಎಲ್ಲ. ಆದ್ರೆ ಭಟ್ರ ಮನೆ ಹತ್ರ ಮಾಡಕ್ ಪರ್ಮಿಷನ್ ಇಲ್ಲ, ಅದರಿಂದ ಫಾರೆಸ್ಟ್ ಆಫೀಸ್ ಹತ್ರ ಹೋಗ್ತಾ ಇದ್ವಿ ಮಾಡಕ. ಅಲ್ಲಿ ಪರ್ಮಿಷನ್ ಕೊಟ್ಟವ್ರೆ ನಾವು ಫಸ್ಟೇ ಫೋನ್ ಮಾಡಿ ಎಲ್ಲ ಕೇಳಿದ್ರಿ, ಅದರಿಂದ ಇವಾಗ ಫಾರೆಸ್ಟ್ ಆಫೀಸ್ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ಅಡುಗೆ ಮಾಡಕ. ಭಟ್ರ ಮನೆಯಿಂದ ಫಾರೆಸ್ಟ್ ಆಫೀಸು ಎಲ್ಲ ಒಂದು 300 to 400 ಮೀಟರ್ಸ್ ಅಷ್ಟೇ ನೋಡಿ. ಅಲ್ಲಿ ಕಾಣಿಸ್ತಾ ಇತ್ತು ನಮ್ಗೆ ಫಾರೆಸ್ಟ್ ಆಫೀಸ್. ನಾವಿವಾಗ ಫಾರೆಸ್ಟ್ ಆಫೀಸ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಕೂಡ ಟೆಂಟ್ಗಳವೆ. ಇಲ್ಲಿ ನಮ್ಮ ಕಡೆ 2 sharing 3 sharing ಎಲ್ಲ ಸಿಗ್ತೈತೆ, ಸೇಮ್ ಅಮೌಂಟ್. ಇಲ್ಲಿನು ಇಲ್ಲಿ ಟೆಂಟ್ ಎಲ್ಲ ಅಂದ್ರೆ ಅಲ್ಲಿ ಹಾಕಿರ್ತಾರೆ ಕಾಡುಗಳಾಗ ನೋಡಿ. ಅದೇ ಫಾರೆಸ್ಟ್ ಆಫೀಸ್. ಅಡುಗೆ ಎಲ್ಲ ಮಾಡಿದ್ ಮುಗೀತು, ಆದ್ರೆ ವಿಡಿಯೋ ಮಾಡಕ್ಕೆಲ್ಲ ಬಿಡಲ್ಲ ಅದನ್ನ, ಅದರಿಂದ ವಿಡಿಯೋ ಮಾಡಿಲ್ಲ. ಇವಾಗ ಇಪ್ಪಿ ನೂಡಲ್ಸ್ ಮಾಡಿದೀವಿ. ತಿರ್ಗ ರಾತ್ರಿ ಊಟಕ್ಕಂತ ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದೀವಿ. ಆ ಬ್ಯಾಗ್ ಆಯ್ತು ನೋಡಯ್ಯ, ನನ್ನ ಬ್ಯಾಗ್ ಆಗ ಸಿಮ್. ಬೆಳಗ್ಗೆ 5 ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ. Your heart is
ಟ್ರಕ್ಕಿಂಗ್ ಮಾಡೋವಾಗ ಮಾತಾಡಕ್ ಮಾತ್ರ ಆಗಲ್ಲ, ಯಾಕಂದ್ರೆ ಅಷ್ಟು ಸುಸ್ತಾಗಿದ್ದೀನಿ. ಮಾತಾಡಕ್ ಹೋದ್ರೆ 1 ಕಿಲೋಮೀಟರ್ ಅಲ್ಲ 500 ಮೀಟರ್ ಕೂಡ ಹತ್ತಕ್ಕಾಗಲ್ಲ. ಇಲ್ಲ ಇತ್ತು ನೋಡ, ಅಲ್ಲೇ ಇಲ್ಲಿರೋದದು. ಬೇಗ ಬಾ, ಫೋರ್ಸ್ ಕೊಡ್ಬೇಡ ಬೇಗ. ನೀನೇ ಕಲ್ಲು ಮಂಟಪ ಸಿಕ್ತು, ಬಾರಪ್ಪ. ಬ್ರೋ ಫುಲ್ ಟೈರ್ಡ್ ಬ್ರೋ. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಅಲ್ಲೇ ಬರ್ತಾವ್ರೆ. ನಾನು ಇಲ್ಲೊಂದು ಕಲ್ಲು ಮಂಟಪ ಅಂತ ಐತೆ, ಅಲ್ಲಿಗೆ ರೀಚ್ ಆಗಿದ್ದೀನಿ. ಇದೇ ಕಲ್ಲು ಮಂಟಪ. ಇನ್ನೂ ಕಲ್ಲು ಮಂಟಪ ಇಂದ 3 ಕಿಲೋಮೀಟರ್ ಐತೆ ನಮ್ಮ ಟ್ರಕ್ಕಿಂಗು. ಪೀಕಾಗ ಇಂಥ ಪಕ್ಷಿಗಳು ಜಾಸ್ತಿ ಸತ್ತವೆ, ಯಾಕಂದ್ ಗೊತ್ತಿಲ್ಲ. ನಾವು ಅಲ್ಲಿಂದ ಬಂದಿರೋದು, ಇಲ್ಲಿ ಭಟ್ರ ಮನೆ ಕೂಡ ಎಲ್ಲೈತೆ ಅಂತ ಗೊತ್ತಿಲ್ಲ, ಬರೀ ಕಾಡು. ಚಾಕ್ಲೇಟ್ ಇದೆ, ನೀರು ಬೇಕಾಗಿರಲ್ಲ. ನನ್ ಮೂರ್ ಚಾಕ್ಲೇಟ್ ತಿನ್ಕೊ ಬಂದೆ, ಇಲ್ಲಾಂದ್ರೆ ನಾವು ಕುಮಾರ ಪರ್ವತ ಟಾಪ್ ವ್ಯೂ ರೀಚ್ ಆಗಿದ್ದೀವಿ. ಇದು ಕುಮಾರ ಪರ್ವತ ಟಾಪ್ ವ್ಯೂ. ಇಲ್ಲಿ ನಾವು ಕರೆಕ್ಟ್ ಆಗಿ ಒಂದು 6:18 ಬಿಟ್ಟಿದ್ದು, ಇವಾಗ 9:15, 2 hours ಗಾನ ಮುಂಚೆನೆ ಬಂದಿದ್ದೀವಿ. ನಮಗೆಲ್ಲ ಇಲ್ಲಿ 3 hours ಹಂಗೆ ಹೋಗ್ಬೇಕಂದ್ರೆ ನಾವು ಜಾಸ್ತಿ ಅಂದ್ರೆ ಜಾಸ್ತಿ ಫಾಸ್ಟ್ ಆಗಿ ನಡೆದಿರೋದು, ಅದರಿಂದ 2 hours ರೀಚ್ ಆಗಿದ್ದೀವಿ. ಇಲ್ಲೇ ವ್ಯೂ ಮಾತ್ರ ಸಕ್ಕದಾಗೈತೆ ನೋಡ್ಸೋದಕ್ಕ, ಬಟ್ ನೋಡ್ಸೋಕೆ ಮಾತ್ರ ಆಗಲ್ಲ, ನಾವು ಕಣ್ಣಾಗಿ ನೋಡ್ಬೋದು ಅಷ್ಟೇ. ಕಣ್ಣು ತುಂಬಿಸ್ಕೋಬೇಕು, ಫೋನ್ ಮಾತ್ರ ತುಂಬ್ಸ್ಕೊಳಕ್ ಆಗಲ್ಲ. ಇಲ್ಲಿ ಫೈನಲಿ ತಲುಪ್ಬಿಟ್ಟಿದ್ದೀವಿ ಕುಮಾರ ಪರ್ವತ. ಇವರಿಬ್ರು ಭಾಳ ಸುಸ್ತಾಗಿ ಇನ್ಮೇಲೆ ಬರೋದೇ ಇಲ್ಲ. ಮಜಾ ನೆಕ್ಸ್ಟ್ ಅಲ್ಲ ಅವನ ಸೆಮ್ಮಾಗ ಮೇಲೆ ಎಲ್ಲ ಫುಲ್ ಸುಸ್ತಾಗಿ ಇಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಮೇಲೆ ಬಂದು. ಇಲ್ಲಿ ಕುಮಾರ ಪರ್ವತ ಮೇಲೆ ಒಂದು ಚಿಕ್ಕದಾಗಿ ಶಿವನ ದೇವಸ್ಥಾನ ಕೂಡ ಐತೆ. ಇದೇ ಶಿವನ ದೇವಸ್ಥಾನ ನೋಡಿ. ಇವಾಗ ಕುಮಾರ ಪರ್ವತ ಎಲ್ಲ ಮುಗೀತು ನಮ್ದು, ಇಲ್ಲೆಲ್ಲ ನೋಡಿದ್ದು. ಇವಾಗ ಭಟ್ರ ಮನೆ ಹತ್ರ ಹೋಗ್ತಾ ಇದೀವಿ ನೆಕ್ಸ್ಟ್. ಅಲ್ಲಿಂದ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇನ್ನ ಕೆಳಗಡೆ ಇಳಿತೀವಿ ಇವತ್ತು. ನಾವಿವಾಗ ಕರೆಕ್ಟಾಗಿ 12:30 ಫಾರೆಸ್ಟ್ ಆಫೀಸ್ ರೀಚ್ ಆಗಿದ್ದೀವಿ. ನಮ್ಮ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ, ನಾನು ತರುಣ್ ಅಂತ ಇಬ್ರು ಬಂದಿದ್ದೀವಿ ಇಲ್ಲಿ. ಇನ್ನು 3 ಬರಬೇಕು, ಅವ್ರು ಬರೋರ್ಗೆ ಇಲ್ಲಿ ವೆಯ್ಟ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಹೋಗ್ತೀವಿ. ಅವ್ರು ಇನ್ನೊಂದು ಏನಂದರೆ ನಾವು ಎಷ್ಟು ಪ್ಲಾಸ್ಟಿಕ್ಸ್ ಎತ್ಕೊಂಡು ಹೋಗುತ್ತೋ ಅಷ್ಟು ಕೌಂಟ್ ಮಾಡ್ತಾರೆ ಇಲ್ಲಿ. ನೋಡಿದೆಲ್ಲ ಟೆಂಟ್ಸು ಎಲ್ಲ ಕ್ಲೀನ್ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್. ಇವಾಗ ಟ್ರಕ್ಕಿಂಗ್ ಎಲ್ಲ ಮುಗೀತು, ಕುಮಾರ ಪರ್ವತ ಹೋಗ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಫಾರೆಸ್ಟ್ ಆಫೀಸ್ ಹತ್ರ ಇದ್ದೀವಿ, ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ.
ನಾವಿವಾಗ ಫಾರೆಸ್ಟ್ ಆಫೀಸು ಕರೆಕ್ಟಾಗಿ 2:00 ಬಿಟ್ಟಿದ್ದೀವಿ. ಇನ್ನು ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಇಳಿದು ಅಲ್ಲಿ ಪ್ಲಾಸ್ಟಿಕ್ಸ್ ಅಲ್ಲ ಅಂತ ಕೌಂಟ್ ಮಾಡೋದು, ಅಲ್ಲೆಲ್ಲ ನೋಡಿಸಿ ನಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗಿ ವಿಸಿಟ್ ಮಾಡಿ ದರ್ಶನ ಮಾಡಿ ಆಮೇಲೆ ಹೋಗಿ ಇವತ್ತು ನೈಟೇ ಟ್ರೈನ್ ಹತ್ತೀವಿ. ಅದೆಲ್ಲ ಏನು ಲಾಗ್ ಮಾಡೋಕೆ ಹೋಗಲ್ಲ, ಯಾಕಂದರೆ ಚಾರ್ಜಿಂಗ್ ಇಲ್ಲ. ಇವಾಗ 3:30 ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ನೋಡಿ, ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಇನ್ನೊಂದೇನಂದರೆ ನಾನು ಟ್ರಕ್ಕಿಂಗ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಆದಮೇಲೆ ನಿಮ್ಗೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಹೆಂಗೆಂಗೆ ಟ್ರಕ್ಕಿಂಗ್ ಹೋಗಿದ್ದೆ, ಏನೇನೆಲ್ಲ ಆಯಿತು ಅದೆಲ್ಲ ಒಂದು ವೀಡಿಯೋ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಟ್ರಕ್ಕಿಂಗ್ ಮಾಡೋವಾಗ ಮಾತ್ರ ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಜಾಸ್ತಿ ಸುಸ್ತಾಗಿ ಹೋಗಿರ್ತೀನಿ, ಅದರಿಂದ ಮಾತಾಡೋಕ್ಕಾಗಿಲ್ಲ. ಪ್ಲಾಸ್ಟಿಕ್ಸ್ ಅವ ಫುಲ್ ಸಿಸ್. ನನ್ಗೆ ಕನ್ಸ್ದಂಗೆ ಇಲ್ಲಿ ಜನಗಳು ಯಾರೂ ಇಲ್ಲ, ಒಂದು 10 ನಿಮಿಷಗೆಲ್ಲ ದರ್ಶನ ಆಗ್ಬೋದು, ಯಾಕಂದರೆ ಭಾರಿ ಕಡಿಮೆ ಜನ ಇಲ್ಲಿ. ಇಲ್ಲಿ ಕೂಡ ಅಷ್ಟೇ ಜಾಸ್ತಿ ಶಬರಿಮಲೆ ಅವರೇ ಇರೋದು. ಇವಾಗ ನಮ್ದು ದರ್ಶನ ಎಲ್ಲ ಮುಗೀತು, ಅಂದ್ರೆ ಒಂದು 5 ನಿಮಿಷಕ್ಕೆ ದರ್ಶನ ಎಲ್ಲ ಮುಗೀತು. ಜನಗಳಂದ್ರೆ ಯಾರಂದ್ರೆ ಯಾರು ಇಲ್ಲ, ಕಡಿಮೆ ಭಾರಿ ಕಡಿಮೆ ಅವ್ರೆ ಧರ್ಮಸ್ಥಳ ಕಣ, ಇಲ್ಲಿ ಸ್ವಲ್ಪ ಕಡಿಮೆ ಅವ್ರ ಜನಗಳು. ಎಲ್ಲ ಒಂದು 5 ನಿಮಿಷಕ್ಕೆಲ್ಲ ದರ್ಶನ ಮುಗೀತು ಇಲ್ಲಿ ನಮ್ದು. ಇವಾಗ ಇನ್ನೇನಿಲ್ಲ, ಊಟ ಮಾಡಿಲ್ಲ, ಬೆಳಗ್ಗೆಯಿಂದ ಟ್ರಕ್ಕಿಂಗ್ ಮಾಡಿ ಸುಸ್ತಾಗಿದ್ದೀವಿ, ಊಟ ಮಾಡಕ್ ಹೋಗ್ತಾ ಇದೀವಿ ಇಲ್ಲಿ. ನಮ್ಗೆ ಕರೆಕ್ಟಾಗಿ 8 ಗಂಟೆಗೆ ಟ್ರೈನ್ ಬಂತು, ಟ್ರೈನಾಗ ಕುತ್ಕೊಂಡಿದ್ದೀವಿ. ಬುಕ್ಕಿಂಗ್ ಏನು ಸಿಕ್ಕಿಲ್ಲ, ಇಲ್ಲಿ ಟಿಕೆಟ್ ಇಸ್ಕೊಂಡಿರೋದು ಅದು ಜನರಲ್ ಬೇರೆ, ಜನರಲ್ಗೂ ಆರಾಮಾಗಿ ಸಿಕ್ಕ ಸಿಕ್ಕೈತೆ ಎಲ್ಲ ಮಲ್ಕೊಂಡವ್ರೆ ನೋಡಿ. ನೋಡಪ್ಪ ಟ್ರಕ್ಕಿಂಗ್ ಮುಗಿಸ್ಕೊಂಡಲ್ಲ, ನಾವು ಬೆಳಗ್ಗೆ 6:30 ಇಲ್ಲಿ ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ ನೋಡಿ. ಇದೇ ಟ್ರೈನ್ ಅದು ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತೀನಿ ನಾನು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.